ನೋಡಿ, ಹೋರಾಟ ತುಂಬಾ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಕೂಡ ನಿನ್ನೆ ಅಲ್ಲಿದ್ದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆ, ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಂತೂ ಬಹಳ ಇದ್ರ ಬಗ್ಗೆ ಚರ್ಚೆ ನಡೀತಾ ಉಂಟು. ಅದೇನೇ ಇರಲಿ, ಒಂದು ಸರ್ಕಾರ ವಿಷಯಗಳನ್ನು ತೆಗೆದುಕೊಂಡು ಒಂದು ಕಡೆ ಸಾರ್ವಜನಿಕರು ಮಾತಾಡ್ತಾ ಇರ್ಬೋದು, ಆದರೆ ಅದರ ಅದೇ ಈ ಕೇಸಿನ, ಯಾಕಂದರೆ CBI ಕ್ಲೋಸ್ ಮಾಡಿದೆ ಕೇಸನ್ನು, ಈಗ ಬೇರೆ ಬೇರೆ ರೀತಿಯಾಗಿ ಇದು ತನಿಖೆ ಆಗಬೇಕು, ಮರು ತನಿಖೆ ಆಗಬೇಕು ಅಂತ ಹೇಳಿ ಇವರು ಡಿಮಾಂಡ್ ಮಾಡ್ತಾಯಿದ್ದಾರೆ. ಸೊ ಸರ್ಕಾರ ಮಟ್ಟದಲ್ಲಿ ಇದ್ರ ಬಗ್ಗೆ ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ, ಗೃಹ ಸಚಿವರ ಜೊತೆ ಚರ್ಚೆ ಮಾಡ್ತೀನಿ. ಇದನ್ನು ಯಾವ ರೀತಿಯಾಗಿ ಮಾಡೋದಕ್ಕೆ, ಇದಕ್ಕೆ ಆಧಾರಗಳಿದೆಯಾ, ಏನಿದೆ, ಏನಾಯಿತು CBI ಕೇಸ್ನಲ್ಲಿ, ಯಾಕೆ ಕ್ಲೋಸ್ ಮಾಡಿದ್ರು, ಬೇರೆ ಏನಾದರೂ ಹೊಸ ಎವಿಡೆನ್ಸ್ ಇದೆಯಾ, ಹೊಸ ಮಾಹಿತಿಗಳನ್ನು ಇದೆಯಾ, ಅದನ್ನು ನೋಡಬೇಕಾಗ್ತದೆ. ಸೊ ಆ ವಿಚಾರಗಳನ್ನು ತೆಗೆದುಕೊಂಡು ಗೌರ್ಮೆಂಟ್ ಲೆವೆಲ್ ತೀರ್ಮಾನ ಮಾಡಬೇಕು, ಗೃಹ ಇಲಾಖೆ ತೀರ್ಮಾನ ಮಾಡಬೇಕಾಗ್ತದೆ.